ಇನ್ನು ಮುಂದಿನ ಸುದ್ದಿ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಮೃತಪಟ್ಟು ಹದಿನಾಲ್ಕು ದಿನ ಆಯಿತು ಹದಿನಾಲ್ಕು ದಿನ ಬಳಿಕ ನಟ ವಿಜಯ್ ರಾಘವೇಂದ್ರ ಸ್ಪಂದನ ಅವರ ಪತಿ ಇದೇ ಮೊದಲ ಬಾರಿಗೆ ಒಂದು ಮಾತನಾಡಿದರೆ ಅಂದರೆ ಅವರು ಮಾತನಾಡಿರ್ತಕ್ಕಂಥ ಒಂದು ಸಣ್ಣ ಒಂದು ಆಡಿಯೋ ಮತ್ತು ವಿಡಿಯೋ ಕ್ಲಿಪ್ಪನ್ನು ಸ್ಪಂದನ ಅವರಿಗೆ ಅರ್ಪಣೆ ಮಾಡಿದ್ದಾರೆ ವಿಜಯ್ ರಾಘವೇಂದ್ರ ಏನಪ್ಪ ಇದೆ ಅಂದರೆ ಮಾಜಿ ಪೊಲೀಸ್ ಅಧಿಕಾರಿ ಬಿ ಕೆ ಶಿವರಾಮ್ ಅವರ ಪುತ್ರಿ ಸ್ಪಂದನ ಅವರನ್ನು ಪ್ರೀತಿಸಿ ಆಗಿದ್ದರು ಸ್ಯಾಂಡಲ್ವುಡ್ ನಟ ವಿಜಯ್ ರಾಘವೇಂದ್ರ ಈಗ ಅವರ ಬಾಳಲ್ಲಿ ಪತ್ನಿಯ ದಿಢೀರ್ ಸಾವು ಒಂದು ರೀತಿ ಅವ್ರನ್ನ ಆಗ ಸ್ಟಾರಂದು ಸ್ನೇಹಿತರ ಜೊತೆ ಬ್ಯಾಂಕ್ ಹಾಕಿ ಹೋಗಿದ್ರು ಸ್ಪಂದನ ಅಲ್ಲಿ ರಾತ್ರಿ ಮಲಗಿದ್ದಾಗ ವೇಳೆ ಆರ್ಟಕ್ಕಾಗಿ ಸಾವನ್ನು ಅಪ್ಪಿದ್ರು ಹದಿನಾಲ್ಕು ದಿನ ಆಯಿತು ಅವರು ಮೃತಪಟ್ಟು ಅವರು ಇಲ್ಲ ಅನ್ನೋ ನೋವನ್ನು ಅರಗಿಸ್ಕೊಳ್ಳೋದಕ್ಕೆ ಕುಟುಂಬದವ್ರಿಗೂ ಕೂಡ ಸಾಧ್ಯ ಆಗ್ತಾಯಿಲ್ಲ ಸ್ಪಂದನ ತಂದೆ ಶಿವರಾಮ್ ಪತಿ ವಿಜಯ್ ರಾಘವೇಂದ್ರ ಮಗ ಶೌರ್ಯ ಈಗ ಕುಟುಂಬದ ಎಲ್ಲ ಸದಸ್ಯರು ಒಂದು ರೀತಿ ದುಃಖದಲ್ಲಿದ್ದಾರೆ ಪತ್ನಿಯನ್ನು ಕಳೆದುಕೊಂಡ ವಿಜಯ್ ರಾಘವೇಂದ್ರ ಇದೇ ಮೊದಲ ಬಾರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಭಾವುಕ ಸಾಲುಗಳನ್ನು ಬರೆದುಕೊಂಡಿದ್ದಾರೆ ಸ್ಪಂದನ ಹೆಸರಿಗೆ ತಕ್ಕ ಜೀವ ಉಸಿರಿಗೆ ತಕ್ಕ ಭಾವ ಅಳತೆಗೆ ತಕ್ಕ ನುಡಿ ಬದುಕಿಗೆ ತಕ್ಕ ನಡೆ ನಮಗೆಂದೇ ಮಿಡಿದ ನಿನ್ನ ಹೃದಯವ ನಿಲ್ಲದು ನಿನ್ನೊಂದಿಗಿನ ಕಲರವ ನಾನೆಂದು ನಿನ್ನವ ಕೇವಲ ನಿನ್ನವ ಹೀಗೆ ವಿಜಯ ರಾಘವೇಂದ್ರ ಅವರು ಭಾವುಕರಾಗಿ ಕೆಲವೊಂದಿಷ್ಟು ಸಾಲನ್ನು ಹೇಳ್ಕೊಂಡಿದರೆ ಅವರ ಧ್ವನಿಯಲ್ಲಿ ನೋವು ಕೂಡ ಇದೆ ಅವರೇ ಒಂದು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ತಾವೇ ತಾವೇ ಈ ಸಾಲುಗಳಿಗೆ ಧ್ವನಿ ಕೊಟ್ಟು ನೋವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇತ್ತೀಚೆಗಷ್ಟೇ ಅವರ ಕಾರ್ಯ ಕೂಡ ಆಯಿತು ಹನ್ನೊಂದನೇ ದಿನದ ಕಾರ್ಯ ಬೆಂಗಳೂರಿನ ಮಲ್ಲೇಶ್ವರಂ ಕಬಡ್ಡಿ ಗ್ರೌಂಡ್ನಲ್ಲಿ ಸಾರ್ವಜನಿಕವಾಗಿ ಅವರು ಊಟದ ಕೂಡ ವ್ಯವಸ್ಥೆ ಮಾಡಿದರು ಒಟ್ನಲ್ಲಿ ಸ್ಪಂದನ ತಂದೆ ಶಿವರಾಮ್ ಮನೆಯಲ್ಲಿ ಶಾಂತಿ ಹೋಮ ಕೂಡ ನಡೆಯಿತು ಸದ್ಯಕ್ಕೆ ತಮ್ಮ ಈ ಒಂದು ನೋವಿನಿಂದ ವಿಜಯ್ ರಾಘವೇಂದ್ರ ಅವರ ಕುಟುಂಬ ಹೊರಗಡೆ ಬರ್ತಾ ಇದೆ ತಮ್ಮ ನೋವನ್ನು ವ್ಯಕ್ತಪಡಿಸಿದ ಪತ್ನಿಯನ್ನು ನೆನೆದೇ ಎಂದೆಂದಿಗೂ ನಿನ್ನ ಜೊತೆ ಇರ್ತೀನಿ ನೀನು ಜೀವ ಅಂತ ವಿಜಯ್ ರಾಘವೇಂದ್ರ ಅವರ ಸಾಲುಗಳು ಈಗ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ವೈರಲ್ ಆಗಿದ್ದಾವೆ ಎಸ್ ವೀಕ್ಷಕರ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಹೇಗೆ ಅನ್ನಿಸ್ತು ಬಿ ಪಿ ಎಲ್ ಕಾರ್ಡ್ ವಿಚಾರ ಆಪರೇಷನ್ ಕಾಂಗ್ರೆಸ್ ವಿಚಾರ ರಾಜಕಾರಣದ ವಿಚಾರ ಸೊ ಯಾವ ಸುದ್ದಿಗೆ ನಿಮ್ಮ ಫುಲ್ ಮಾರ್ಕ್ಸ್ ಯಾವ ಸುದ್ದಿ ಚೆನ್ನಾಗಿತ್ತು ಏನು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ